ಹಾಯ್ ಹಲೋ ನಮಸ್ಕಾರ. ಡಿಬಾಸ್ ದರ್ಶನ್ ಅವರ ಕ್ರಾಂತಿ ಸಿನಿಮಾಗೆ ಸಂಬಂಧಿಸಿದ ಒಂದು ಅಪ್ಡೇಟ್ ಬಂದಿದೆ. ತುಂಬ ದಿನದಿಂದ ಕೇಳ್ತಾ ಇದ್ದಾರೆ ದರ್ಶನ್ ಅವರ ಕ್ರಾಂತಿ ಸಿನಿಮಾದ ಅಪ್ಡೇಟ್ಸ್ ಏನಿದೆ ಅಂತ. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ದರ್ಶನ್ ಅವರ ಕ್ರಾಂತಿ ಸಿನಿಮಾ ಬಗ್ಗೆ ತುಂಬಾ ಸೌಂಡ್ ಆಗ್ತಾ ಇದೆ. ಕೆಲವು ದಿನಗಳ ಹಿಂದೆ ಆಗಸ್ಟ್ 11ಕ್ಕೆ, ಅಂದರೆ ಇದೇ ವರ್ಷ ಆಗಸ್ಟ್ 11ಕ್ಕೆ ಕ್ರಾಂತಿ ಸಿನಿಮಾ ಬಿಡುಗಡೆ ಆಗುತ್ತೆ ಅಂತ ಜೋರು ಸುದ್ದಿ ಆಗಿತ್ತು. ಆದರೆ ಅದು ಸುಳ್ಳು. ಸೊ ಯಾವುದೇ ಕಾರಣಕ್ಕೂ ಆಗಸ್ಟ್ 11ಕ್ಕೆ ದರ್ಶನ್ ಅವರ ಕ್ರಾಂತಿ ಬಿಡುಗಡೆ ಆಗೋದಿಲ್ಲ. ಆದರೆ ನಿನ್ನೆಯಿಂದ, ಅಂದರೆ ಮಂಗಳವಾರದಿಂದ ಕ್ರಾಂತಿ ಟ್ವಿಟರ್ನಲ್ಲಿ ಟ್ರೆಂಡಿಂಗ್ ಆಗ್ತಾ ಇದೆ. ಯಾಕೆ ಟ್ರೆಂಡಿಂಗ್ ಆಗ್ತಿದೆಯಪ್ಪ ಅಂದರೆ, ಅತಿ ಶೀಘ್ರದಲ್ಲೇ ಕ್ರಾಂತಿ ಸಿನಿಮಾದ ಅಪ್ಡೇಟ್ಸ್ ಬರ್ತಾ ಇದೆ. ಸೊ ಒಂದು ಬಿಗ್ ಅಪ್ಡೇಟ್ಸು ದರ್ಶನ್ ಅವರ ಕ್ರಾಂತಿ ಸಿನಿಮಾದ ರಿಲೀಸ್ ಬಗ್ಗೆ ಬರ್ತಾ ಇದೆ. ಜೊತೆಗೆ ಈಗಾಗಲೇ ಸಿನಿಮಾ ತಂಡದ ಸುಮಾರು ಶೇಕಡ 70%, ಅಂದರೆ ಟಾಕಿ ಪೋರ್ಷನ್ ಮುಕ್ತಾಯ ಆಗಿದೆ. ಇನ್ನು ಉಳಿದಿರೋದು ಕೇವಲ ಕೆಲವೊಂದು ಹಾಡುಗಳು ಮಾತ್ರ ಬಾಕಿ ಇದೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ. ಅದಕ್ಕಾಗಿ ಪೋಲ್ಯಾಂಡ್ ಹಾಗೂ ಇತರೆ ವಿದೇಶಗಳಿಗೆ ಕೂಡ ಹೋಗೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಸಿನಿಮಾ ತಂಡ. ಹೀಗಾಗಿ ಒಂದು ಬಿಗ್ ಅಪ್ಡೇಟ್ ಲೋಡ್ ಆಗ್ತಾ ಇದೆ ಕ್ರಾಂತಿ ಸಿನಿಮಾದು. ಅದು ಏನು ಟೀಸರ್ ಬರುತ್ತಾ ಅಥವಾ ಬಿಡುಗಡೆ ದಿನಾಂಕವನ್ನು ಅನೌನ್ಸ್ ಮಾಡ್ತಾರಾ? ಯಾಕಂದರೆ ಕ್ರಾಂತಿ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ. ಈಗಾಗಲೇ ಪ್ಯಾನ್ ಇಂಡಿಯಾ ಸಿನಿಮಾಗಳ ರಿಲೀಸ್ ಡೇಟು 2023 ಕೂಡ ಅನೌನ್ಸ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಬೇರೆ ಸಿನಿಮಾಗಳ ಜೊತೆ ಕ್ಲಾಶ್ ಆಗದಂತೆ ದರ್ಶನ್ ಅವರ ಸಿನಿಮಾವನ್ನು ಒಂದು ರಿಲೀಸ್ ಡೇಟನ್ನು ಅನೌನ್ಸ್ ಮಾಡಬೇಕು. ಅದು ದರ್ಶನ್ ಅವರ ಬರ್ಡೇ ಆಗಿರ್ಬೋದು ಅಥವಾ ಬೇರೆ ಏನಾದರೂ ಫೆಸ್ಟಿವಲ್ ಸೀಸನ್ ಆಗಿರ್ಬೋದು. ಯಾಕಂದರೆ ಬಿಗ್ ಸಿನಿಮಾ. ಸೊ ಒಂದು 2-3 ದಿನ ಹಾಲಿಡೇ ಇದ್ದರೆ ತುಂಬ ಅದ್ಭುತವಾಗಿ ರೆಸ್ಪಾನ್ಸ್ ಬರುತ್ತೆ. ಅಥವಾ ದರ್ಶನ್ ಅವರ ಬರ್ಡೇಗೆ ಏನಾದರೂ ರಿಲೀಸ್ ಮಾಡಿದ್ರೆ, ಅಂದರೆ ಫೆಬ್ರವರಿ 16 2023 ಆ ಒಂದು ಟೈಮ್ಗೆ ರಿಲೀಸ್ ಮಾಡಿದ್ರೆ, ಬರ್ಡೇ ಗುರುವಾರ ಬರುತ್ತೆ. ಸೊ ಗುರುವಾರ ಒಂದಿನ ಪೂರ್ತಿ ಫ್ಯಾನ್ಸ್ ಎಲ್ಲ ಸಿನಿಮಾ ನೋಡ್ತಾರೆ. ಶುಕ್ರವಾರ ಕೂಡ ಆ ಒಂದು ಟ್ರೆಂಡ್ ಕಂಟಿನ್ಯೂ ಆಗುತ್ತೆ. ಸೊ ಇನ್ನೇನು ಶನಿವಾರ ಭಾನುವಾರ ವೀಕೆಂಡು ಸಿನಿಮಾ ಹಾಲಂತೂ ಬರ್ತಿ ಆಗೇ ಆಗುತ್ತೆ. ಸೊ 4 ದಿನ ಕ್ರಾಂತಿ ಸಿನಿಮಾಗೆ ಫುಲ್ ಫ್ಲೆಡ್ಜ್ ಆಗಿ ಫ್ಯಾನ್ಸ್ಗೆ ಅಥವಾ ಅಭಿಮಾನಿಗಳಿಗೆ ಅಥವಾ ಕನ್ನಡ ಪ್ರೇಕ್ಷಕರಿಗೆ ಸಿನಿಮಾ ನೋಡೋದಕ್ಕೆ ಅವಕಾಶ ಸಿಗುತ್ತೆ. ಹೀಗಾಗಿ ಡೇಟ್ ತುಂಬಾ ಮುಖ್ಯ, ಕ್ರಾಂತಿ ಸಿನಿಮಾವನ್ನು ಯಾವಾಗ ಬಿಡುಗಡೆ ಮಾಡಬೇಕು ಅಂತ. ಸೊ ಆ ಒಂದು ವಿಚಾರವಾಗಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿದೆ. ನೀವು ನೋಡ್ತಾ ಇರ್ಬೋದು ಅಪ್ಡೇಟ್ ಲೋಡಿಂಗ್ ಅಂತ. ಸೊ ಈ ಒಂದು ಟ್ರೆಂಡ್ ಆಗ್ತಾ ಇದೆ ಟ್ವಿಟರ್ನಲ್ಲಿ. ಕ್ರಾಂತಿ ಅನ್ನೋದು ಒಂದು ಟ್ರೆಂಡ್ ಆಗಿಬಿಟ್ಟಿದೆ. ಸೊ ಅಷ್ಟೊಂದು ಪಾಪ್ಯುಲರಿಟಿ, ಅಂದರೆ ಏನೂ ಅಪ್ಡೇಟೇ ಇಲ್ಲ. ಸಿನಿಮಾ ತಂಡ ಆಗಿರ್ಬೋದು, ದರ್ಶನ್ ಆಗಿರ್ಬೋದು ಅಥವಾ ಬೇರೆ ಯಾರೇ ಆಗಿರ್ಬೋದು, ಯಾರೂ ಕೂಡ ಕ್ರಾಂತಿ ಬಗ್ಗೆ ಇದುವರೆಗೂ ಮಾತಾಡ್ತಾ ಇಲ್ಲ. ಆದರೆ ಅಭಿಮಾನಿಗಳ ಒಂದು ಅಭಿಲಾಷೆ ಏನಿದೆ, ಕ್ರಾಂತಿ ಸಿನಿಮಾ ಬಗ್ಗೆ ಏನಿದೆ ಅಪ್ಡೇಟು ಅನ್ನೋ ರೀತಿಯಲ್ಲಿ, ಹಾಗಾಗಿನೇ ಟ್ವಿಟರ್ನಲ್ಲಿ ಟ್ರೆಂಡಿಂಗ್ ಆಗ್ತಾಯಿದೆ. ಸೊ ಇನ್ನೂ ಒಂದು ಮೂಲಗಳ ಪ್ರಕಾರ ಕ್ರಾಂತಿ ಜೊತೆ ಮತ್ತೊಂದು ಸಿನಿಮಾದ ಅನೌನ್ಸ್ಮೆಂಟ್ ಕೂಡ ಆಗಬಹುದು ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ. ಇತ್ತೀಚೆಗಷ್ಟೇ ಕ್ರಾಂತಿ ಸಿನಿಮಾದ ಡೈರೆಕ್ಟ್ರು, ಅಂದರೆ ಹರಿಕೃಷ್ಣ, ಯಾವುದೋ ಒಂದು ಖಾಸಗಿ ಚಾನಲ್ನಲ್ಲಿ ಮಾತಾಡ್ತಾಯಿದ್ರು. ಸೊ ಇದುವರೆಗೂ ದರ್ಶನ್ ಅವರನ್ನು ನೋಡದೇ ಇರುವ ರೀತಿಯಲ್ಲಿ ಹೊಸ ಒಂದು ಕಂಟೆಂಟ್ ನಲ್ಲಿ ದರ್ಶನ್ ಅವರನ್ನು ನೋಡ್ತೀರಾ, ಹೊಸ ದರ್ಶನ್ ಅವರನ್ನು ನಾವು ತೋರಿಸ್ತಾ ಇದ್ದೀವಿ ಕ್ರಾಂತಿಯಲ್ಲಿ ಅಂತ ಹೇಳಿದರು. ಸೊ ಹೀಗಾಗಿನೇ ತುಂಬ ಎಕ್ಸೈಟ್ಮೆಂಟ್ ಆಗಿದೆ ಫ್ಯಾನ್ಸ್ಗೂ ಕೂಡ. ದರ್ಶನ್ ಅವ್ರು ಹೇಗಿರ್ತಾರಪ್ಪ ಕ್ರಾಂತಿ ಸಿನಿಮಾದಲ್ಲಿ, ದರ್ಶನ್ಗೊಂದು ಸರಿಯಾದ ಒಂದು ಮೂವಿ ಸಿಕ್ಕಿದ್ರೆ, ಕಂಟೆಂಟ್ ಇರೋಂಥ ಒಂದು ಮೂವಿ ಬಂದರೆ ಹೇಗಿರಬಹುದು ಅನ್ನೋ ಒಂದು ಕುತೂಹಲ ಎಲ್ಲರಲ್ಲೂ ಕೂಡ ಇದೆ. ಸೊ ಆ ಒಂದು ಕಂಟೆಂಟ್ ಕ್ರಾಂತಿ ಸಿನಿಮಾದಲ್ಲಿ ಇದೆ ಅನ್ನೋ ಒಂದು ಭಾವನೆ ಫ್ಯಾನ್ಸ್ಗಿದೆ. ನೋಡೋಣ ಯಾವ ಥರ ಕ್ರಾಂತಿ ಸಿನಿಮಾ ಇರುತ್ತೆ, ಏನು ಅಪ್ಡೇಟ್ ಬರುತ್ತೆ ಅನ್ನೋದನ್ನು ನಿಮಗೆ ನಮ್ಮ ಚಾನಲಲ್ಲಿ ತಿಳಿಸ್ತೀವಿ. ಸೊ ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ನಮ್ಮ ಚಾನಲನ್ನು. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.